पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆಯಿಂದ ಅಧಿಕ ಮಾಸ ಪ್ರಾರಂಭವಾಗ್ತಾ ಇದೆ ಅಧಿಕ ಮಾಸದಲ್ಲಿ ನಾವು ವಿಶೇಷವಾಗಿ ಪಾರಾಯಣ ಮಾಡುವಂಥ ಒಂದು ಶ್ಲೋಕವನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ಖಂಡಿತವಾಗ್ಲೂ ಪ್ರತಿ ದಿನವೂ ಕೂಡ 33 ಬಾರಿ ಈ ಶ್ಲೋಕ ಪಾರಾಯಣವನ್ನು ಮಾಡ್ತಾ ಬಂದರೆ ಈ ಅಧಿಕ ಮಾಸ ಮುಗಿಯೋಷ್ಟರಲ್ಲಿ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅದು ಅನುಭವಕ್ಕೆ ಬರುತ್ತೆ ನಿಮಗೆ ಎಷ್ಟು ಅಧಿಕ ಫಲ ಸಿಗುತ್ತೆ ಅಂದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅಧಿಕಾಧಿಕ ಫಲಗಳು ನಿಮಗೆ ಈ ಒಂದು ಶ್ಲೋಕ ಪಾರಾಯಣದಿಂದ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಒಂದು ಶ್ಲೋಕ ಸ್ನೇಹಿತರೆ ಇದು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಧಿಕ ಮಾಸದಲ್ಲಿ ಅಂದರೆ ಈ ಅಧಿಕ ಮಾಸಕ್ಕೆ ಅಧಿದೇವತೆ ಅಥವಾ ಅಧಿಕ ಮಾಸದ ಅಧಿಪತ್ಯವನ್ನು ಹೊಂದಿರುವಂಥದ್ದು ಪುರುಷೋತ್ತಮ ಅನ್ನುವಂಥದ್ದು ಹಾಗಾಗಿ ಈ ಒಂದು ಶ್ಲೋಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈ ಶ್ಲೋಕವನ್ನು ನೀವು 33 ಬಾರಿ ಪ್ರತಿದಿನ 33 ಬಾರಿ ಪಾರಾಯಣವನ್ನು ಮಾಡಿ ಇದಕ್ಕೆ ಸಂಕಲ್ಪ ಕೂಡ ಇದೆ ಸಣ್ಣದಾದಂಥ ಒಂದು ಸಂಕಲ್ಪ ಆ ಸಂಕಲ್ಪವನ್ನು ಮಾಡಿಕೊಂಡು ನಾಳೆಯಿಂದ ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋಗಿ ಪ್ರತಿದಿನವೂ ಕೂಡ ಪಾರಾಯಣವನ್ನು ಮಾಡಿ ನಿಮಗೆ ತುಂಬಾ ಅನುಗ್ರಹವಾಗುತ್ತೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಬರೆದು ಹಾಕ್ತೀನಿ ತಾವು ದಯಮಾಡಿ ಅದನ್ನು ಚೆಕ್ ಮಾಡಿ ಶ್ಲೋಕವನ್ನು ಪಾರಾಯಣ ಮಾಡಿ ಸ್ನೇಹಿತರೆ ಒಮ್ಮೆ ನಾನು ಹೇಳಿ ತೋರಿಸ್ತೀನಿ ಹೇಗೆ ಹೇಳೋದು ಅಂಥೇಳಿ ಮೊದಲು ಸಂಕಲ್ಪ ಮಾಡ್ಕೊಂಡ್ಬಿಡೋಣ ಸಂಕಲ್ಪ ಮಾಡ್ಕೊಂಡ್ಮೇಲೆ ನೀವು ಶ್ಲೋಕವನ್ನು ಪಾರಾಯಣ ಮಾಡಬೇಕು ಶ್ಲೋಕಕ್ಕೆ ಪಾರಾಯಣಕ್ಕೆ ಸಂಕಲ್ಪ ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ ಹೂವು ಇಟ್ಕೊಳ್ಳಿ ನಾನು ಶ್ಲೋಕ ಸಂಕಲ್ಪವನ್ನು ಹೇಳ್ತೀನಿ ಕೇಳಿಸ್ಕೊಂಡು ನೀವು ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಬಿಟ್ಟರೆ ಸಾಕು ತದನಂತರ ನೀವು ಶ್ಲೋಕವನ್ನು ಪಾರಾಯಣ ಮಾಡಬಹುದು ಇದರ ಜೊತೆಗೆ ಸಂಜೆ ನಾನು ನಿಮಗೆ ಮತ್ತೊಂದು ವಿಡಿಯೋನ ಕೂಡ ಅಧಿಕ ಮಾಸದ ವಿಶೇಷವಾಗಿ ಹಾಕ್ತೀನಿ ಆ ವಿಡಿಯೋನು ಕೂಡ ತಪ್ಪದೇ ನೋಡಿ ನಿಮಗೆ ವಿಶೇಷವಾದಂತಹ ಫಲ ಈ ಅಧಿಕ ಮಾಸದಲ್ಲಿ ಸಿಗುವಂಥದ್ದು ನಿಮಗೆ ಆಗತ್ತೆ ಅನ್ನುವಂಥದ್ದು ಸೊ ಸಂಕಲ್ಪವನ್ನು ಹೇಳ್ತೀನಿ ಸ್ನೇಹಿತರೆ ಕೇಳಿಸ್ಕೊಳ್ಳಿ ಇವಾಗ ಶುಭ ತಿಥೌ ಅಧಿಕ ಮಾಸ ನಿಯಾಮಕ ಪುರುಷೋತ್ತಮ ರೂಪಿ ಪರಮಾತ್ಮ ಪ್ರೀತ್ಯರ್ಥಂ ಮಮ ಸಪತ್ನಿಕಸ್ಯ ನಿಖಿಲ ಪಾಪಕ್ಷಯಪೂರ್ವಕಂ ಅಧಿಕ ಫಲಸಿದ್ಧ್ಯರ್ಥಂ ಶ್ಲೋಕ ಪಾರಾಯಣಂಚ ಕರಿಷ್ಯೇ ಇಷ್ಟೇ ಸಂಕಲ್ಪ ಇಷ್ಟು ಸಂಕಲ್ಪವನ್ನು ಕೇಳಿಸ್ಕೊಂಡ್ಮೇಲೆ ಅಕ್ಷತೆಯನ್ನು ಹಾಕ್ಕೊಂಡು ನೀರನ್ನು ಬಿಟ್ಬಿಡಿ ಅಂದರೆ ಅಕ್ಷತೆಯ ಹೂವನ್ನು ನೀರು ಹಾಕ್ಕೊಂಡು ಬಿಟ್ಬಿಡಿ ಸ್ನೇಹಿತರೆ ಈ ಸಂಕಲ್ಪ ಕೇಳಿಸ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡೇ ಶ್ಲೋಕವನ್ನು ಪಾರಾಯಣ ಮಾಡೋಕ್ಕೆ ಶುರು ಮಾಡಬೇಕು ಸಂಕಲ್ಪವಿಲ್ಲದೆ ಮಾಡುವಂಥ ಪೂಜೆ ರಾಕ್ಷಸರ ಪಾಲಾಗತ್ತೆ ಹಾಗಾಗಿ ಪ್ರತಿ ಪೂಜೆ ಮಾಡೋದಕ್ಕೂ ಮುಂಚೆ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ ಹೇಳುವಂಥದ್ದು ನಾನು ಶ್ಲೋಕವನ್ನು ಪಾರಾಯಣ ಮಾಡ್ತೀನಿ ನೀವು ಕೇಳಿಸ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಇದನ್ನು ಕೊಟ್ಟಿರ್ತೀನಿ ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ಶ್ರೀ ವಿಷ್ಣುರುವಾಚ ವಂದೇ ವಿಷ್ಣುಂ ಗುಣಾತೀತಂ ಗೋವಿಂದಮೇಕಮಕ್ಷರಂ ಅವ್ಯಕ್ತಮವ್ಯಯಂ ವ್ಯಕ್ತ ಗೋಪವೇಶ ವಿಧಾಯಿನಂ ಕಿಶೋರವಯಸಂ ಶಾಂತಂ ಗೋಪೀಕಾಂತಂ ಮನೋಹರಂ ನವೀನ ನೀರದ ಶ್ಯಾಮಂ ಕೋಟಿಕಂದರ್ಪ ಸುಂದರಂ ವೃಂದಾವನ ವನಾಭ್ಯಂತೆ ರಾಸಮಂಡಲ ಸಂಸ್ಥಿತಂ ಲಸತ್
पीतपटं सौम्यं त्रिभङ्गललिताकृतिं रासेश्वररासवासं रासोल्लाससमुत्सकं द्विभुजं मुरलीहस्तं पीतवाससमच्युतम्। इष्टे ತುಂಬ ಸರಳವಾದಂಥ ಒಂದು ಶ್ಲೋಕ ಸ್ನೇಹಿತರೆ. ಇದನ್ನು 33 ಬಾರಿ ಪ್ರತಿದಿನವೂ ಕೂಡ ಪಾರಾಯಣವನ್ನು ಮಾಡಿ ಸ್ನೇಹಿತರೆ, ಪಾರಾಯಣವನ್ನು ಮಾಡಿ ಭಗವಂತನಿಗೆ ಅಕ್ಷತೆಯನ್ನು ನಿವೇದನೆ ಮಾಡಿ. ಸಂಜೆ ಮತ್ತೊಂದು ವಿಡಿಯೋ ಬರುತ್ತೆ, ತಪ್ಪದೆ ಆ ವಿಡಿಯೋ ಕೂಡ ನೀವು ನೋಡಿ. ಈ ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಆ ಪುರುಷೋತ್ತಮನ ನಾಮಸ್ಮರಣೆಯನ್ನು ಮಾಡಿಕೊಂಡು ನಾವು ಅಧಿಕ ಫಲವನ್ನು ಸಂಪಾದನೆ ಮಾಡೋಣ. ಜೊತೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ನಮ್ಮ ಕರ್ಮ ಫಲಗಳನ್ನು ಕೂಡ ನಾವು ಕಳ್ಕೊಳ್ಳೋಣ. ಸೊ ಕರ್ಮಗಳು ಕಳೀತಿದೆ ಅನ್ನೋ ಹಾಗೆ ನಮಗೆ ಖಂಡಿತವಾಗಲೂ ಒಳ್ಳೆಯದು ಆಗೇ ಆಗುತ್ತೆ. ಇಂಥ ದಿನಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ. ಆ ಪುರುಷೋತ್ತಮನ ಆರಾಧನೆಯನ್ನು ಮಾಡ್ತಾ ನಮ್ಮ ಕಷ್ಟಗಳನ್ನೆಲ್ಲವನ್ನು ನಾವು ಕಡಿಮೆ ಮಾಡ್ಕೊಳ್ಳೋಣ. ಈ ಶ್ಲೋಕವನ್ನು ಈ ಅಧಿಕ ಮಾಸ ಮುಗಿಯೋವರೆಗೂ ಕೂಡ ನೀವು ಪಾರಾಯಣ ಮಾಡಿಕೊಳ್ಳಿ. ಅಧಿಕ ಮಾಸದ ವಿಡಿಯೋ ವಿಶೇಷವಾಗಿ ನಾನು ಈಗಾಗಲೇ ಪ್ರಸಾರ ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಯಾರೆಲ್ಲ ಅಧಿಕ ಮಾಸದ ವಿಡಿಯೋ ನೋಡಿಲ್ಲ ಅವರು ಆ ವಿಡಿಯೋನ ಕೂಡ ಚೆಕ್ ಮಾಡಿ ಒಮ್ಮೆ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಹೋಗಿ ಬರ್ತೀನಿ.